ಕೃಷ್ಣಾ ನದಿಗೆ ನೀರು ಬಿಡಿಸುವಂತೆ ಶಾಸಕ ಶ್ರೀಮಂತ ಪಾಟೀಲ್ ಅವರಿಂದ ಮುಖ್ಯಮಂತ್ರಿಗಳಿಗೆ ಮನವಿ. ಬೇಸಿಗೆ ಅವಧಿಯಲ್ಲಿ ಕೃಷ್ಣಾ ನದಿಯಲ್ಲಿ ನೀರಿನ ಮಟ್ಟ ಕಡಿಮೆಯಾಗುತ್ತಿದ್ದು ತಕ್ಷಣ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಚರ್ಚಿಸಿ 2 ಟಿಎಂಸಿ ನೀರು ಬಿಡಿಸುವ ಮೂಲಕ ರೈತರ ನೆರವಿಗೆ ಧಾವಿಸಬೇಕೆಂದು ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ಕಾಗವಾಡ ಶಾಸಕ ಶ್ರೀಮಂತ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಅವರು ಕೆಂಪವಾಡದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ನೀರಿನ ಕೊರತೆ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿಗಾಗಿ ಇಡೀ ದಿನದಲ್ಲಿ ಕೇವಲ 2 ಗಂಟೆಗಳ ಕಾಲ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗುತ್ತಿದ್ದು ಇದರಿಂದ ರೈತರ ಬೆಳೆಗಳಿಗೆ ನೀರು ಪೂರೈಕೆ ಮಾಡಲು ಸಾಧ್ಯವಾಗುತ್ತಿಲ್ಲ. ಇದೇ ರೀತಿ ಮುಂದುವರೆದಲ್ಲಿ ರೈತರಿಗೆ 100 ಕೋಟಿ ನಷ್ಟವಾಗುವುದು ನಿಶ್ಚಿತ. ಹೀಗಾಗಿ ತಕ್ಷಣ 2 ಟಿಎಂಸಿ ನೀರು ಮಹಾರಾಷ್ಟ್ರದಿಂದ ಬಿಡುಗಡೆಗೊಳಿಸಲು ಕ್ರಮ ಕೈಗೊಳ್ಳಬೇಕೆಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನು ದೂರವಾಣಿ ಮೂಲಕ ಸಂಪರ್ಕಿಸಿ ಆಗ್ರಹಿಸಿದ್ದಾರೆ. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಇವರನ್ನು ಕೆಲವೇ ದಿನಗಳಲ್ಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರೊಂದಿಗೆ ಭೇಟಿ ಮಾಡಿ ಇಲ್ಲಿಯ ಸ್ಥಿತಿಯ ಬಗ್ಗೆ ಚರ್ಚಿಸಿ ಮನವರಿಕೆ ಕೂಡ ಮಾಡುತ್ತೇವೆ ಎಂದು ಅವರು ನಮ್ಮ ಜಿಲ್ಲಾಧಿಕಾರಿಗಳು ಕೂಡ ಮಹಾರಾಷ್ಟ್ರ ಸರ್ಕಾರದೊಂದಿಗೆ ಪತ್ರ ವ್ಯವಹಾರ ನಡೆಸುತ್ತಾರೆ ಎಂದು ಹೇಳಿದರು. ಹಿಪ್ಪರಗಿ ರಿಸರ್ವಾಯರ್ನಲ್ಲಿ ಈಗ ನೀರಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗಿದೆ. ಮುಂದಿನ ದಿನಮಾನದಲ್ಲಿ ಕುಡಿ ನೀರು ಸಮಸ್ಯೆ ಆಗಬಾರದು ಅಂತೇಳಿ ನಮ್ಮ ರೀಜನಲ್ ಕಮಿಷನರ್ ಸಾಗರು ಎಲ್ಲ ಪಂಪ್ಸೆಟ್ ಕೃಷ್ಣಾ ದಂಡೆಯಲ್ಲಿ ಇರುವಂತಹ ಎಲ್ಲ ಪಂಪ್ಸೆಟ್ ಬಂದ್ ಮಾಡಲಿಕ್ಕೆ ಹೇಳಿದರು. 2 ಗಂಟೆ ನೀರು ಬಿಡಲಿಕ್ಕೆ. ಆದರೆ ನಮ್ಮಲ್ಲಿ ಅಥಣಿ, ಕಾಗವಾಡ, ಚಿಕ್ಕುಡಿ, ಕುಡಚಿ, ಜಮಖಂಡಿ ಈ 5 ತಾಲೂಕಾಕಿ ನಮ್ಮ ಈ ಕೃಷ್ಣಾ ನದಿ ಇದನ್ನು ರಿಸರ್ವಾಯರ್ ಸಂಬಂಧಪಟ್ಟಿದೆ. ಇಲ್ಲಿ ಲಕ್ಷಾಂತರ ಎಕರೆ ಇಲ್ಲಿ ಶುಗರ್ ಕೇನ್ ಬೆಳೆಯದ. ಈ ಎಲ್ಲೇ ನಾವು ಬೆಳಿಗ್ಗೆ ನೀರು ಕುಡಿದು ಬಂದ್ ಮಾಡಿದ್ರ 500 ಕೋಟಿಗಿಂತ ಹೆಚ್ಚು ಹಾನಿಯಾಗುವಂಥ ಸಂಭವ ಐತಿ. ಅದಕ್ಕೆ ನಾವು ಇವತ್ತು ಇರಿಗೇಷನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿದ್ದೀವಿ. ನೀರು ಕಡಿಮೆ ಇದ್ರ ಮ್ಯಾಗಿದ್ ಬಿಡಬೇಕಾಗಿದ್ರೆ ನೀವು ಈಗ ಅಲ್ಲಿ ರಿಕ್ವೈರ್ಮೆಂಟ್ ಎಷ್ಟೈತೆ ಅಂತ ಬರೀರಿ ಮ್ಯಾಗ. ಅವರು ಲೆಟರ್ ಬರೋದು ಕಳಿಸೋರು, ಚೀಫ್ ಇಂಜಿನಿಯರ್ ಕಡೆ ಕಳಿಸೋರು, ಚೀಫ್ ಇಂಜಿನಿಯರ್ದವರು ರೀಜನಲ್ ಕಮಿಷನರ್ ಅವ್ರಿಗೆ ಕಡೆ ಕಳಿಸೋರು. ಈಗ ನಾವು ರೀಜನಲ್ ಕಮಿಷನರ್ ಮತ್ತು ನಮ್ಮ ಬೆಳಗಾವಿ ಡಿ ಸಿ ಸರ್ ಜೊತೆಯಲ್ಲಿ ಮಾತಾಡಿದಾಗ ಈ ಏನು ಒಂದು ಕುಡಿ ನೀರು ಇರಲಿ ಅಥವಾ ಬೆಳಿಗ್ಗೆ ನೀರು ಕುಡಿದು ಸಮಸ್ಯೆನೇ ಐತಿ, ನೀವು ತಗೊಂಡು ನೀವು ಮ್ಯಾಗ್ ತಿಳಿದ್ರಿ ಗೌರ್ಮೆಂಟ್ಗೆ. ಅಂದರೆ ಗೌರ್ಮೆಂಟ್ದಿಂದ ಮಹಾರಾಷ್ಟ್ರ ಸರ್ಕಾರ ಒಂದು ಲೆಟರ್ ಬರೋದು, ಅಲ್ಲಿ ಇರಿಗೇಷನ್ ಮಿನಿಸ್ಟರ್ ಮತ್ತು ಡಿ ಸಿ ಎಂ ಸಾಹೇಬ್ರ ಏನು ಫಡ್ನವೀಸ್ ಸಾಹೇಬ್ರ ಅದರು ಅವ್ರ ಜೊತೇಲಿ ಈಗ ನಾವು ಈಗಾಗಲೇ ಬೊಮ್ಮಾಯಿ ಸಾಹೇಬ್ರ ಜೊತೆಯಲ್ಲಿ ನಾವು ಸ್ವತಃ ಮಾತಾಡಿದ್ದು ಫೋನ್ ಮುಖಾಂತರ ಮತ್ತು ಈ ಎಲ್ಲ ಪರಿಸ್ಥಿತಿ ಅವ್ರ ಮುಂದೆ ನಾ ಇಟ್ಟೀನಿ. ಮತ್ತು ಇದೇ ರೀತಿ ನಾವು ಬಿಟ್ಟರೆ ನಮ್ಮಲ್ಲಿ ದೊಡ್ಡ ಪ್ರಮಾಣದಾಗ ರೈತರದ್ದು ಹಾನಿ ಆಗ್ತೈತಿ ಮತ್ತು ಅದೊಂದು ದೊಡ್ಡ ಸಮಸ್ಯೆ ಆಗಿಬಿಡ್ತೀವಿ ಅಂತ ಹೇಳಿದ್ದೀವಿ. ಅವರು ತಾಬಡ್ತೋ ಇವತ್ತಿನ ಫಡ್ನವೀಸ್ ಸಾಹೇಬ್ರ ಜೊತೆಯಲ್ಲಿ ಮಾತಾಡ್ತೀವಿ, ಲೆಟರ್ ಕೂಡ ಹಾಕ್ತೀವಿ ಮತ್ತು 2 ಟಿಎಂಸಿ ನೀರು ಬಿಡಿಸೋದು ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ಬೊಮ್ಮಾಯಿ ಸಾಹೇಬ್ರು ಈಗಾಗಲೇ ನನ್ನೇ ಒಂದು 2 ಗಂಟೆ ಮೊದಲ ನಮ್ಮ ಭರವಸೆ ಕೊಟ್ಟರು. ಮತ್ತು ನಾವು ಕೂಡ ಅದು ಏನು ಫೋನ್ ಆದ ನಂತರ ಈ ಕರ್ನಾಟಕ ಸರ್ಕಾರದವರು ಏನು ಅಲ್ಲಿ ಲೆಟರ್ ಬರೀತಾರೋ ಆ ಒಂದು ಲೆಟರ್ ಕಾಪಿ ತೊಗೊಂಡು ಅಲ್ಲಿ ಮುಂಬೈಗೆ ಹೋಗಿ ನಾವು ದೇವೇಂದ್ರ ಫಡ್ನವೀಸ್ ಅವ್ರ ಜೊತೆಯಲ್ಲೇ ಕೂತು ಈ ತಗೊಳ್ದು ನೀರು ಬಿಡಿಸೋವಂಥ ವ್ಯವಸ್ಥೆ ನಾವು ಮಾಡೋದೀವಿ. ನಾವು ನಮ್ಮ ರಮೇಶ್ ಜಾರಕಿಹೊಳಿ ನಮ್ಮ ರಮೇಶ್ ಸೌಕರ್ಯನವರು ಅವ್ರ ಜೊತೆಯಲ್ಲಿ ಕೂಡ ಮಾತಾಡಿದ್ವಿ. ಅವರು ಅಂದರು ನಾವು ನೀವು ಕೂಡಿ ಹೋಗೋಣ ಮುಂಬೈ ಮತ್ತು ಈ ಕೆಲಸ ಮಾಡಿ ಬಿಡೋಣ ಅಂದರು. ಮತ್ತು ಅದನ್ನ ರಾಜ ಇನ್ನಮ್ಮ ಇಬ್ಬರಿಗೆ ಬ್ಯಾರೇಜ್ ಲಿಮಿಟ್ ರಾಜಾಪುರ ಮಾಡೋದಿಲ್ಲಿಂದ ರಾಜಾಪುರ ಬ್ಯಾರೇಜ್ ಬರೀಗೆ ಐತಿ. ರಾಜಾಪುರ ಬ್ಯಾರೇಜ್ ಮಹಾರಾಷ್ಟ್ರದ ಕೊನೆ ಬ್ಯಾರೇಜ್ ಅದು. ರಾಜಾಪುರ ಬ್ಯಾರೇಜ್ ಮೇಲ್ಪಟ್ಟು ಏನು ನಮ್ಮ ಹಳೆ ಅದಾವೆ ಅದಂದ್ರೆ ಮಂಗಾವತಿ ಮತ್ತು ಈ ಕಡೆ ಕಾಗವಾಡ ಇವು 2 ಪಟ್ಟಣಕ್ಕೆ ನಮ್ಮ ಕರ್ನಾಟಕ ಇಬ್ಬರಿಗೆ ನೀರಿಲ್ಲ, ಅಲ್ಲಿ ಮಹಾರಾಷ್ಟ್ರದ ನೀರು ಐತೆ ಅಲ್ಲಿ. ಮತ್ತು ಈಗ ಅಲ್ಲಿಂದ ಕೂಡ ಕರೆಂಟ್ ಬಂದು ಮಾಡಿದ್ದು ನನಗೆ ಗುರುತಾಯಿತು. ಡಿ ಸಿ ಸಾಹೇಬ್ರ ಜೊತೆಯಲ್ಲಿ ಮಾತಾಡಿನಿ ಮತ್ತು ಅಲ್ಲಿದ್ದು ಯಾಕೆ ಕಟ್ ಮಾಡಿದ್ದೀನಿ ನೀವು ಈ ರಿಸರ್ವಾಯರ್ ಇಬ್ಬರಿಗೆ
ಇದರಲ್ಲಿ ಕಡಿಮೆ ಆಗಿ ಆದರೆ ಅದಕ್ಕೆ ಸಂಬಂಧ ಇಲ್ಲ ಆದರೆ ತಾಬಡ್ತೋ ತಲೋ ಮಾಡ್ರಿ ಅದಕ್ಕೆ ಈ ರೀತಿ ತೊಂದರೆ ಮಾಡಬೇಡ್ರಿ ಅವರು ಇನ್ಸ್ಟ್ರಕ್ಷನ್ ಕೊಡ್ತೀನೋ ಕೆಳಗ ಚಾಲು ಮಾಡ್ತೀವಿ ಅವ್ರು ಹೇಳ್ಯಾರ ಈಗ ಏನು ಪಂಚ್ ನ್ಯೂಸ್ಗಾಗಿ ಕೆಂಪುವಾಡದಿಂದ ಕುಮಾರ್ ಪಾಟೀಲ್ ಬೇಕಾಗಿದ್ದಾರೆ ಬೆಳಗಾವಿ ಜಿಲ್ಲೆಯ ಪ್ರತಿ ತಾಲೂಕಿನಲ್ಲಿ ಮತ್ತು ಹೋಬಳಿ ಮಟ್ಟದ ಪಟ್ಟಣಗಳಲ್ಲಿ ನಮ್ಮ ನ್ಯೂಸ್ ವಾಹಿನಿಗೆ ಉತ್ಸಾಹಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತರು ಮೊಬೈಲ್ ಸಂಖ್ಯೆ 7892848484